ನಾಳೆಯಿಂದ ಬೆಂಗಳೂರಿನ ಚಿಕ್ಕಪೇಟೆಯನ್ನ ಬಂದ್ ಮಾಡಲಾಗುತ್ತೆ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿನ ಚಿಕ್ಕಪೇಟೆಯನ್ನ ಬಂದ್ ಮಾಡಲಾಗುತ್ತೆ ಕರೋನಾ ಸೋಂಕು ನಿಯಂತ್ರಣವಾಗಿ ಹೆಚ್ಚಳ ಹಿನ್ನೆಲೆಯಲ್ಲಿ ಈಗ ಒಂದು ವಾರ ಚಿಕ್ಕಪೇಟೆಯನ್ನ ಸಂಪೂರ್ಣ ಬಂದ್ ಮಾಡಲಾಗುತ್ತೆ ಇದು ಯಾರೋ ಸರ್ಕಾರ ಆಗಲಿ ಅಥವಾ ಮತ್ತೊಬ್ಬರು ಇದ ತೀರ್ಮಾನವನ್ನ ತೆಗೆದುಕೊಂಡಿರೋದಲ್ಲ ಅಲ್ಲಿ ಚಿಕ್ಕಪೇಟೆಯಲ್ಲಿ ಇರುವಂತ ವ್ಯಾಪಾರಸ್ಥನಿಂದಲೇ ಈ ಬಂದ್ಗೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ ನಾಳೆಯಿಂದ 7 ದಿನಗಳ ಕಾಲ ಚಿಕ್ಕಪೇಟೆ ಕ್ಲೋಸ್ ಆಗಿರುತ್ತೆ ಇದು ನಿಜಕ್ಕೂ ವ್ಯಾಪಾರಸ್ಥರ ಒಂದು ಒಳ್ಳೆ ನಡೆ ಅಂತಾನೆ ಹೇಳಬಹುದು ಯಾಕಂದ್ರೆ ಇಷ್ಟು ಅಂದ್ರೆ 3 ತಿಂಗಳ ಕಾಲ ಪ್ರತಿಯೊಬ್ಬರಿಗೂ ಕೂಡ ಬಿಸಿನೆಸ್ ಇಲ್ಲದೆ ತುಂಬಾ ತೊಂದರೆಗೊಳಗಾಗಿದ್ದಾರೆ ಅದರ ಜೊತೆಗೆ ಈಗ ಲಾಕ್ ಡೌನ್ ಸಡಲಿಕೆ ಆಯಿತು ಆದರೂ ಕೂಡ ಅಲ್ಲಿರುವಂತ ವ್ಯಾಪಾರಸ್ಥರು ಸ್ವಂತ ಅಂದ್ರೆ ಒಂದು ಎಲ್ಲರೂ ಕೂಡ ಜೊತೆ ಕೂತು ಚರ್ಚೆ ಮಾಡಿ ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಕಾರಣ ಚಿಕ್ಕಪೇಟೆಯಲ್ಲಿ ಸಾಕಷ್ಟು ಜನ ಬರ್ತಾರೆ ಆ ವಸ್ತು ಈ ವಸ್ತು ಖರೀದಿ ಮಾಡೋದಕ್ಕೆ ಈ ನಿಟ್ಟಿನಲ್ಲಿ ಸೋಂಕು ಹೆಚ್ಚಾಗುತ್ತೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಬೇಕು ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ 7 ದಿನಗಳ ಕಾಲ ಬಂದ್ ಮಾಡಿದ್ದಾರೆ ಬಿಸಿನೆಸ್ ಲಾಸ್ ಆಗಿದ್ರೂ ಕೂಡ ಬಂದ್ ಮಾಡಿದ್ದಾರೆ ಇದು ಬಹಳ ಒಂದು ಒಳ್ಳೆಯ ನಡೆ ಅಂತಾನೆ ಹೇಳಬಹುದು ವ್ಯಾಪಾರಸ್ಥರ ಒಂದು ಒಳ್ಳೆಯ ನಡೆ ನಿಜಕ್ಕೂ ಇಡೀ ಜನರ ಮೆಚ್ಚುಗೆಗೆ ಕಾರಣವಾಗಿದೆ ಸರ್ಕಾರ ಕೂಡ ನೀವು ಬಂದ್ ಮಾಡಿ ಅಂತ ಹೇಳಿಲ್ಲ ಆದರೆ ಜನರು ಒಂದು ಸ್ವಂತ ಇನಿಷಿಯೇಟಿವ್ ತಗೊಂಡು ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಲ್ಲ ಇದು ನಿಜಕ್ಕೂ ಜನ ಬಯಸೋದು ಓಕೆ ಎಲ್ಲಾ ಕಡೆ ಸೋಂಕು ಅದು ಬೆಂಗಳೂರಲ್ಲಿ ಅಂತೂ ತುಂಬಾನೇ ಹೆಚ್ಚಾಗ್ತಾ ಇದೆ ಪ್ರತಿಯೊಬ್ಬರಲ್ಲೂ ಕೂಡ ಸೋಂಕಿಗೆ ಟ್ರಾವೆಲ್ ಹಿಸ್ಟರಿ ಏನಿರಬೇಕಿಲ್ಲ ಇದು ಒಬ್ಬರಿಂದ ಒಬ್ಬರು ಹರಡ್ತಾ ಇದೆ ಈ ನಿಟ್ಟಿನಲ್ಲಿ ಚಿಕ್ಕಪೇಟೆಯಲ್ಲಿ ಇರುವಂತ ವ್ಯಾಪಾರಸ್ಥರು ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ವೀಣಾ ವೀಣಾ ಇದು ಬಹಳ ಒಂದು ಒಳ್ಳೆಯ ನಡೆ ಅಂತಾನೆ ಹೇಳಬಹುದು ಸರ್ಕಾರ ಆಗಲಿ ಯಾರು ಕೂಡ ಇವರಿಗೆ ಬಂದು ಹೇಳಿಲ್ಲ ಬಂದು ಮಾಡಿ ಅಂತ ಅದು 3 ತಿಂಗಳಿಂದಲೂ ಕೂಡ ಇವರಿಗೆ ಬಿಸಿನೆಸ್ ಲಾಸ್ ಆಗಿದೆ ಈ ಸಂದರ್ಭದಲ್ಲಿ ಅವರು ಬಂದು ಮಾಡೋದಲ್ಲಿ ನಿರ್ಧಾರ ಮಾಡಿದ್ದಾರಲ್ಲ ನಿಜಕ್ಕೂ ಇದು ಒಂದು ಒಳ್ಳೆಯ ಇನಿಷಿಯೇಟಿವ್ ಏನು ಹೇಳ್ತೀರಾ ವೀಣಾ ನಿಜಕ್ಕೂ ದಿವ್ಯಾ ಯಾಕಂದ್ರೆ ಬೆಂಗಳೂರಿನಲ್ಲಿ ಒಂದು ಶಾಪಿಂಗ್ ಸ್ಪಾಟ್ ಅಂತಾನೆ ಹೇಳಬಹುದು ನಿತ್ಯ ಸಾವಿರಾರು ಜನ ಅಲ್ಲಿ ಓಡಾಡ್ತಿರ್ತಾರೆ ಶಾಪಿಂಗ್ ಗೆ ಅಂತ ಬರ್ತಾರೆ ಅಲ್ಲಿ ಎಲ್ಲಾ ರೀತಿಯಾದಂತ ವಸ್ತುಗಳು ಕೂಡ ಒಂದೇ ಕಡೆ ಸಿಗುತ್ತೆ ಸೋ ಹಾಗಾಗಿ ಬೆಂಗಳೂರಿಗರೆಲ್ಲ ಅಲ್ಲಿಗೆ ಹೋಗ್ತಿರ್ತಾರೆ ಆದ್ರೆ ಈಗೇನು ರಾಜ್ಯದಲ್ಲಿ ಕರೋನಾ ರಣಕ್ಕೆ ಹಾಕ್ತಾ ಇದೆ ಜೊತೆಗೆ ಬೆಂಗಳೂರಿನಲ್ಲೂ ಏನೋ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಸಂದರ್ಭದಲ್ಲೂ ಕೂಡ ಶಾಪ್ಗಳು ಓಪನ್ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಗ್ರಾಹಕರು ಬರ್ತಾರೆ ಅವರಿಗೆ ಯಾರಿಗಾದರೂ ಸೋಂಕು ಇದ್ರೆ ಎಲ್ಲರಿಗೂ ಕೂಡ ಹರಡುವಂತ ಚಾನ್ಸಸ್ ಇರುತ್ತೆ ಸೋ ಹಾಗಾಗಿ ಈಗೇನು ಚಿಕ್ಕಪೇಟೆಯ ವರ್ತಕರ ಅಸೋಸಿಯೇಷನ್ ಇಂದ ಈ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂದ್ರೆ ಅಲ್ಲಿ ಮತ್ತೆ ಅಕ್ಕಪಕ್ಕದ ಏರಿಯಾಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕು ಕಾಣಿಸ್ತಾ ಇದೆ ಹಾಗಾಗಿ ಒಂದು ವಾರಗಳ ಕಾಲ ಏನು ಚಿಕ್ಕಪೇಟೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲು ನಿರ್ಧಾರ ಮಾಡಲಾಗಿದೆ ನಾಳೆಯಿಂದ ಒಂದು ವಾರ ಕೂಡ ಬಂದಿರಲಿದೆ ಅಂದ್ರೆ ಎಲ್ಲಾ ವ್ಯಾಪಾರಸ್ಥರು ಅಂದ್ರೆ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅಂಗಡಿಗಳು ಕೂಡ ಇದೆ ಸೋ ಅವರೆಲ್ಲರೂ ಕೂತು ಸಭೆಯನ್ನು ನಡೆಸಿ ಚರ್ಚೆಯನ್ನ ಮಾಡಿದ್ದಾರೆ ಚರ್ಚೆಯನ್ನ ಮಾಡಿದ ಬಳಿಕ ಒಮ್ಮತದ ನಿರ್ಧಾರಕ್ಕೆ ಬಂದು ನಾಳೆಯಿಂದ 7 ದಿನಗಳ ಕಾಲ ಈ ಒಂದು ಚಿಕ್ಕಪೇಟೆ ಕೂಡ ಕ್ಲೋಸ್ ಆಗಲಿದೆ ಸೋ ಈಗಾಗಲೇ ಎಲ್ಲಾ ಶಾಪ್ ಗಳನ್ನ ಕೂಡ ಅಂದ್ರೆ ಸಂಡೇ ಆಲ್ಮೋಸ್ಟ್ ಎಲ್ಲಾ ಕ್ಲೋಸ್ ಇರ್ತಿತ್ತು ಈಗಲೂ ಕೂಡ ಎಲ್ಲಾ ಕ್ಲೋಸ್ ಮಾಡಿದ್ದಾರೆ ಸೋ ನಾಳೆಯಿಂದ ಇನ್ನು ಒಂದು ವಾರಗಳ ಕಾಲ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ ಸೋ ಇದು ಒಂದು ಒಳ್ಳೆಯ ನಿರ್ಧಾರ ಅಂತ ಹೇಳಬಹುದು ಯಾಕಂದ್ರೆ ಶಾಪ್ ಗಳು ಓಪನ್ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಗ್ರಾಹಕರು ಕೂಡ ಬರ್ತಾರೆ ಹಾಗಾಗಿ ಅಪಾಯ ಕೂಡ ಇರುವಂತ ಚಾನ್ಸಸ್ ಇರುತ್ತೆ ಆ ನಿಟ್ಟಿನಲ್ಲಿ ವರ್ತಕರಿಂದ ಇದು ಒಂದು ಒಳ್ಳೆಯ ನಿರ್ಧಾರ ಅಂತಾನೆ ಹೇಳಬಹುದು ದಿವ್ಯಾ ಓಕೆ ಧನ್ಯವಾದಗಳು